Hello friends, welcome to Bhumika's Kitchen. Nanim Bhumika Sudarshan. Ivattu special agiruvanta Heerekai Mosaru Bajji madod hege anta torustini. White rice jothe athva ootadalli side dish tara namu use maadkobodu. Banni idan madod hege anta nodrana. Stove on maadkondu kadai olagade 1 tablespoon enna hakkonidini. ಹಸಿ ಮೆಣಸಿನಕಾಯಿ ಮೂರು ಈ ಥರ ದಪ್ಪದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನ ರುಬ್ಬೋದಕ್ಕೆ ತಗೋಬೇಕಾಗುತ್ತೆ. ಅದಕ್ಕೆ ಜಸ್ಟ್ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಬೌಲ್ಗೆ ಎತ್ತಿಟ್ಕೊಂಬಿಡೋಣ. 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮೆಣಸಿನಕಾಯಿನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಎಣ್ಣೆ ಹಾಗೆ ಇರಲಿ, ಮೆಣಸಿನಕಾಯಿ ಮಾತ್ರ ಎತ್ಕೊಳ್ಳೋಣ. ಅದೇ ಎಣ್ಣೆಗೆ 1/2 ಟೀಸ್ಪೂನಷ್ಟು ಸಾಸಿವೆ. ಸಾಸಿವೆ ಚಟಪಟ ಅಂತ ಅಂದರೆ ಸ್ವಲ್ಪ ಕರವೇನ ಸೊಪ್ಪು, ಒಂದು ಒಣಗಿದ ಮೆಣಸಿನಕಾಯಿ, ಕರವೇನ ಸೊಪ್ಪು ಮೆಣಸಿನಕಾಯಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ 1 ಹೀರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ. ತುಂಬ ಏನು ಮ್ಯಾಶ್ ಆಗೋಂಗೆ ಇರಬಾರ್ದು, ಸ್ವಲ್ಪ ಕ್ರಂಚಿ ಆಗಿದ್ದರೂ ಪರವಾಗಿಲ್ಲ. ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ ಸಾಕು. ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಹೀರೆಕಾಯಿ ಸಿಪ್ಪೆನ ಕೂಡ ಚಟ್ನಿ ಮಾಡ್ಬೋದು, ಅದನ್ನು ವೇಸ್ಟ್ ಮಾಡ್ದಂಗೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ. 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೆ. ಅದರಲ್ಲಿ ನೀರಂಶ ಇರೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಏನಿರಲ್ಲ. ಸ್ವಲ್ಪ ಇಂಪ್ರೆಸ್ ಮಾಡಿ ನೋಡಿ ಅಥವಾ ಒಂಚೂರು ಬಾಯಿಗೆ ಹಾಕೊಂಡು ನೋಡಿ. ಹಸಿ ವಾಸನೆ ಹೋಗಿರಬೇಕು, ಲೈಟಾಗಿ ಸಾಫ್ಟ್ ಆಗಿರಬೇಕು. ತುಂಬ ಏನು ಮೆತ್ತಗಾಗೋ ಅಂಥ ಅವಶ್ಯಕತೆ ಇಲ್ಲ, ಲೈಟಾಗಿ ಕ್ರಂಚಿಯಾಗಿದ್ರೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಪಕ್ಕ ಎತ್ತಿಟ್ಕೊಳ್ಳೋಣ ತಣ್ಣಗಾಗಲಿ. ಮಿಕ್ಸರ್ ಜಾರ್ ಒಳಗಡೆ ಸಾಸಿವೆ 1/2 ಟೀಸ್ಪೂನ್, ಜೀರಿಗೆ 1/2 ಟೀಸ್ಪೂನ್, ಫ್ರೈ ಮಾಡಿಟ್ಕೊಂಡಿರೋವಂಥ ಹಸಿಮೆಣಸಿನಕಾಯಿ, 3 ಟೇಬಲ್ಸ್ಪೂನ್ ಹಸಿ ತೆಂಗಿನತುರಿ, 1/2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು. ಇವಾಗ ಇದಕ್ಕೇ 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದ್ಸಲ ಬ್ಲೆಂಡ್ ಮಾಡಿದ್ರೆ ಸಾಕು, ತುಂಬ ಏನು ನುಣ್ಣಗೆ ರುಬ್ಬಬೇಕಿಲ್ಲ. ಜಸ್ಟ್ ಹಿಂದಕ್ಕೆ ಒಂದ್ಸಲ ಹಿಂಗೆ ಬ್ಲೆಂಡ್ ಮಾಡಿ ಸಾಕು. ಮೊಸರು ಹಾಕ್ಕೊಂಡು ಜಸ್ಟ್ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಕೊಳಕ್ಕೆ ಹೋಗ್ಬಿಡಿ, ಇವಾಗಲೇ ಹೇಳ್ತಾ ಇದ್ದೀನಿ. ಇವಾಗ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ದೆ ಹೀರೆಕಾಯಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ತಣ್ಣಗಾದ ನಂತರ. ಅದರೊಳಗಡೆ ಈ ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಮಿಕ್ಸರ್ ಜಾರ್ಗೆ. ಸ್ವಲ್ಪ ಒಂದು 2 ಟೇಬಲ್ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಹೊಂದ್ಕೊಳ್ಳೋಂಗೆ ಹೀರೆಕಾಯಿ ಜೊತೆ. ಸರ್ವ್ ಮಾಡೋದಕ್ಕೆ ಹೀರೆಕಾಯಿ ಮೊಸರು ಬಜ್ಜಿ ರೆಡಿ ಇದೆ ನೋಡಿ. ವೈಟ್ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಊಟದ ಜೊತೆ ಸೈಡ್ ಡಿಶ್ ಥರ ಬೇಕಾದರೂ ಬಡಿಸ್ಬೋದು ನೀವು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡೋದಕ್ಕೆ ಹೀರೆಕಾಯಿ ಮೊಸರು ಬಜ್ಜಿ ರೆಡಿ ಇದೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.